ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಚಂದ್ರಸುತ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹೇಗೆ ಹುಟ್ಟಿಕೊಂಡವೆಂದರೆ, ಭಾರತಕ್ಕೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ರಾಜ್ಯದಲ್ಲಿ ರಾಜರುಗಳ ಅಧೀನದಲ್ಲಿ ಕೆಲವೊಂದು ಪ್ರದೇಶಗಳು ಇದ್ದವು. ಭಾರತಕ್ಕೆ 1950 ಜನ 20ರಂದು ರಾಜ್ಯಗಳನ್ನು ವಿಂಗಡಣೆ ಮಾಡಿ ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಿದರು. ಪ್ರತಿಯೊಂದು ರಾಜ್ಯ ವಿಂಗಡಣೆ ಮಾಡಿ ವಿಧಾನವನ್ನು ಜಾರಿಗೆ ತಂದರು. ಸರ್ಕಾರದ ಪ್ರಾಂತ್ಯದ ಗಡಿಯನ್ನು ಮಾಡಿ ದೇಶನ ಕಟ್ಟಲಾಯಿತು. ದೇಶದ ಒಗ್ಗಟ್ಟಿಗಾಗಿ ದೇಶವು ಒಂದು ಶಕ್ತಿಯಾಯಿತು ಹೇಳು ಅವಕಾಶವಾಯಿತು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ನಮ್ಮ ಈಗಿನ ದೇಶವನ್ನು ಕಟ್ಟಿದರು. ಅವರಿಗೆ ನನ್ನನ್ನು ನಮನ. ಈ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆಲ್ಲರಿಗೂ. ಜೈ ಹಿಂದ್, ಜೈ ಭಾರತ್ ಮಾತಾ ಕೀ. ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.